ಶಿರಾ ತಾಲೂಕಿನ ನಾದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಂಗಾಪುರ ಗ್ರಾಮದ ಪುರಾತನ ಪ್ರಸಿದ್ಧ ಶ್ರೀ ಬೊಮ್ಮಲಿಂಗೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಮಾರ್ಚ್ ಇಪ್ಪತ್ನಾಲ್ಕನೇ ಭಾನುವಾರ ಮತ್ತು ಇಪ್ಪತ್ತೈದರ ಸೋಮವಾರ ನಡೆಯಲಿದ್ದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ದೇವಸ್ಥಾನ ಸಮಿತಿ ಉಪಾಧ್ಯಕ್ಷರಾದ ಶಿವ ಚಂಗವರ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ನಾದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀನಿವಾಸ್ ಬೊಮ್ಮಲಿಂಗೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಮಂಜಣ್ಣ ಖಜಾಂಚಿ ರಾಮಕೃಷ್ಣ ನಿರ್ದೇಶಕರುಗಳು ಸೇರಿದಂತೆ ನೂರಾರು ಭಕ್ತರು ಉಪಸ್ಥಿತರಿದ್ದರು ದಿನಾಂಕ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಭಾನುವಾರ ಹಾಗೂ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸೋಮವಾರ ಶಿರಾ ತಾಲ್ಲೂಕು ಶ್ರೀ ರಂಗಾಪುರ ನಾದೂರು ರಂಗಾಪುರ ಇಲ್ಲಿ ಗೌಡಿಗೆರೆ ಹೋಬಳಿ ಇಲ್ಲಿ ಶ್ರೀ ಬಂಬಲಿಂಗೇಶ್ವರ ಸ್ವಾಮಿಯ ಪುನರ್ ಪ್ರತಿಷ್ಠಾನ ಕಳಸ ಆರತಿ ಜಾತ್ರಾ ಮಹೋತ್ಸವವನ್ನು ನಮ್ಮ ಎಲ್ಲ ಸರ್ವರ ಸ ಸಹಾಯದಿಂದ ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಇದರ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ವಾಲ್ಮೀಕಿ ಸಂಜಯಕುಮಾರ ಸ್ವಾಮೀಜಿಯವರು ಪೀಠಾಧ್ಯಕ್ಷರು ಶ್ರೀ ವಾಲ್ಮೀಕಿ ಆಶಿರ್ಲೇಕೋಣ ಸಂಸ್ಥಾನ ಪರಮಪೂಜ್ಯ ಶ್ರೀ 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 ಡಾಕ್ಟರ್ ನಂಜಾವಧೂತ ಮಹಾಸ್ವಾಮೀಜಿಯವರು ಪೀಠಾಧ್ಯಕ್ಷರು ಗುರುಗುಂಡ ಬ್ರಹ್ಮೇಶ್ವರ ಮಠ ಪಟ್ನಾಯಕನಳ್ಳಿ ಇವರ ದಿವ್ಯ ಸಾನಿಧ್ಯದಲ್ಲಿ ಹಾಗೂ ಈ ಎಲ್ಲ ಶಿರಾ ಮತ್ತು ಹಿರಿಯೂರು ಮ ಚಿಕ್ಕನಾಯ್ಕನಹಳ್ಳಿ ಮಧುಗಿರಿ ಕೋಟಿಗೆರೆ ಪಕ್ಕದ ಆಂಧ್ರ ಈ ಎಲ್ಲ ಗಣ್ಯಾತಿ ಗಣ್ಯರು ಈ ಈಗ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಹಾಗೇ ಇಪ್ಪತ್ತು ಇಪ್ಪತ್ನಾಲ್ಕನೇ ಇಪ್ಪತ್ನಾಲ್ಕನೇ ತಾರೀಕಿನೊಂದು ಅವತ್ತು ಬೆಳಗ್ಗೆಯಿಂದ ಗಂಗಾ ಪೂಜೆ ಪುಣ್ಯ ವಾಚನ ನವಗ್ರಹ ಶಾಂತಿ ಬಮ್ಲಿಂಗೇಶ್ವರ ಸ್ವಾಮಿ ಪುನರ್ ಕಳಸ ಈ ಮಹೋತ್ಸವ ಇರುತ್ತೆ ಇಪ್ಪತ್ತೈದನೇ ತಾರೀಕು ಸುಮಾರು ಮೂವತ್ತೈದರಿಂದ ನಲವತ್ತು ಹಳ್ಳಿಗಳ ಜನ ಇಲ್ಲೂ ಲೋಕಲ್ಲೂ ಸೇರಿ ಏಳು ಏಳು ಏಳರಿಂದ ಎಂಟು ಹಳ್ಳಿ ಸೇರಿ ಹಾಗೂ ನಮ್ಮ ಏನು ಮುಚ್ಚಲವ್ರ ಕುಲ ಈ ದೇವ್ರನ್ನ ಭಕ್ತಾದಿಗಳು ಹಾಗೂ ಹೆಣ್ಮಕ್ಳಿದ್ದಾರೆ ಆ ಎಲ್ಲ ಊರಿಂದ ಸೇರಿ ಮೂವತ್ತೈದರಿಂದ ನಲವತ್ತು ಹಳ್ಳಿಯಿಂದ ಸುಮಾರು ಸರಿಸುಮಾರು ನಾಲ್ಕು ಸಾವಿರದಿಂದ ಐದು ಸಾವಿರ ಜನ ಸೇರುವ ನಿರೀಕ್ಷೆ ಇದೆ ಅವತ್ತು ಒಮ್ ಕ ಕರೆಕ್ಟಾಗಿ ಒಂಬತ್ತು ಗಂಟೆಗೆ ಕರೆ ಕರೆಕ್ಟಾಗಿ ಈ ಸ್ವಾಮಿಯ ಸನ್ನಿಧಿಗೆ ಎಲ್ಲ ಹೆಣ್ಮಕ್ಳುಗಳು ಅಂದರೆ ನಮ್ಮ ಸ ಈ ಸುತ್ತಮುತ್ತ ಹಳ್ಳಿಗಳು ಸೇರಿದಂತೆ ಎಲ್ಲ ಮ ಹೆಣ್ಮಕ್ಳುಗಳು ಆರತಿ ಮಾಡ್ಕೊಂಡು ಈ ಸನ್ನಿಧಿಗೆ ಆರತಿ ತಗೊಂಡು ದಯವು ನಿಮ್ಮ ಮೆರವಣಿಗೆ ಮುಖಾಂತರ ನಿಮ್ಮ ಊರುಗಳಲ್ಲಿ ಬರಬೇಕಾಗಿ ಕೋರುತ್ತೇವೆ ಹಾಗೆ ಸ್ವಾಮಿಗೆ ಪಾದಾರ್ಪಣೆ ಮಾಡುತ್ತಾ ಇವತ್ತೇನು ನಾವು ಮುಚ್ಚಲರ ಅಣ್ಣ ತಮ್ಗಳು ಇವತ್ತು ಇಲ್ಲಿ ಸೇರಿದ್ದೀವಿ ಇಪ್ಪತ್ತೈದು ಇಪ್ಪತ್ತ್ನಾಲ್ಕನೇ ತಾರೀಕು ಜಾತ್ರೆ ಮಹೋತ್ಸವ ಇದೆ ವಿಶೇಷ ಅಂದರೆ ನಮ್ಮ ಹೆಣ್ಣುಮಕ್ಕಳಿಗೆ ಇವತ್ತು ಈ ಬಮ್ಲಿಂಗೇಶ್ವರ ಕೃಪೆಯಿಂದ ಒಳ್ಳೆಯ ನೀರು ಸಿಕ್ಕಿದೆ ಗಂಗಮ್ಮನ ಪೂಜೆ ಮಾಡೋಕ್ಕೆ ನಮ್ಮ ಹೆಣ್ಣುಮಕ್ಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಗಂಗೆ ಪೂಜೆ ಮಾಡ್ಕೊಂಡು ಹೋಗೋಕ್ಕೆ ಅವಕಾಶ ಇದೆ ದಯವಿಟ್ಟು ನಮ್ಮ ಹೆಣ್ಣುಮಕ್ಕಳೆಲ್ಲ ಸಹಕರಿಸಬೇಕು ಇಲ್ಲಿ ಎರಡು ದಿವಸ ನಮ್ಮ ಭಕ್ತಾದಿಗಳಿಗೂ ನಮ್ಮ ಅಣ್ಣ ತಮ್ಮಂದಿಗೆ ಊಟದ ವ್ಯವಸ್ಥೆ ಇದೆ ಯಾವುದೇ ಕೊರತೆ ಇಲ್ಲದೇ ನೀವೆಲ್ಲ ಬಂದು ಊಟ ಮಾಡಿಕೊಂಡು ಸ್ವಾಮಿಗೆ ಪಾತ್ರರಾಗಬೇಕು ಮತ್ತು ವಿಶೇಷ ಅಂದರೆ ನಮ್ಮ ನಮ್ಮ ಸ ಸಮಾಜದ ಗುರುಗಳು ಬರ್ತಾರೆ ನಮ್ಮ ಪಟ್ನಾಯಕನಹಳ್ಳಿ ಗುರುಗಳು ಬರ್ತಾರೆ ತಾವೆಲ್ಲರೂ ಆ ಗುರುಗಳು ಪಾದಗಳಿಗೆ ನಮಸ್ಕಾರ ಮಾಡುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ತಮ್ಮಲ್ಲಿ ವಿನಂತಿ ಇಪ್ಪತ್ತೈದನೇ ತಾರೀಕು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ತಾರೀಕು ಜಾತ್ರೆ ಇದೆ ಆ ಒಂದು ಜಾತ್ರಾ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವೀರಗಾಸೆ ಕುಣಿತ ಮತ್ತು ಸುಗಮ ಸಂಗೀತ ಸುಗಮ ಸುಗಮ ಸಂಗೀತ ಕಾರ್ಯಕ್ರಮ ಇರುತ್ತದೆ ದಯವಿಟ್ಟು ಇಲ್ಲಿನ ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರು ಹಾಗೂ ಶ್ರೀ ಸ್ವಾಮಿಯ ಒಕ್ಕಲಿನ ಎಲ್ಲ ಭಕ್ತರು ಹಾಗೂ ಅಣ್ಣ ತಮ್ಮಂದಿರು ಹಾಗೂ ಅಕ್ಕ ತಂಗಿಯರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತೇವೆ ಸೋಮವಾರ ರಂಗಾಪುರ ಗ್ರಾಮದ ವ್ಯಾಪ್ತಿಯ ಬ್ರಹ್ಮಲಿಂಗೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವವು ಜನ ವಿಜೃಂಭಣೆಯಿಂದ ನಡೆಯಲೆಂದು ಕೇಳಿಕೊಳ್ಳುತ್ತೇನೆ